ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಿಕ್ ಮ್ಯಾನ್ ಬ್ಲಾಗ್ಸ್. ಗೈಸ್, ಇವತ್ತು ನಾನು ಮತ್ತೆ ಇನ್ನೊಂದು ಎಕ್ಸ್ಪ್ಲೋರ್ ವೀಡಿಯೋಗೆ ತೊಗೊಂಬಂದಿದ್ದೀನಿ. ಈ ಪಾರ್ಕ್ ಹೆಸರು ಬಂದ್ಬಿಟ್ಟು ಶಿವಾಜಿ ಪಾರ್ಕ್ ಅಂತ. ನೀವು ನೋಡಿ, ಒಂದು 360 ನೋಡ್ಬೋದು ಪಾರ್ಕ್ ಎಷ್ಟು ಸಕ್ಕದಾಗಿದೆ ಅಂತ. ಒಂದೊಂದೇ ತೋರಿಸ್ಕೊಂಡು ಬರ್ತೀನಿ. ನೋಡ್ಬೋದು ಅಲ್ಲಿ ಜಿಮ್ಮು, ಕುತ್ಕೊಳ್ಳೋದು ಫುಲ್ಲು, ಮೇಲ್ಗಡೆ ಶೆಡ್ ಸಮೇತ, ಆ ಕಡೆ ಕಟ್ಟೆ ಮೇಲೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ ಕಡೆ ಏನಿದೆ ಅಂತ ಗೊತ್ತಿಲ್ಲ. ಆ ಸೈಡ್ ಪಾರ್ಕ್, ಆ ಸೈಡ್ ಮನೆ ಕಟ್ತಾ ಇದ್ದಾರೆ. ನೀರಿನ ಟ್ಯಾಂಕ್, ದೊಡ್ಡದು ನೀರಿನ ಟ್ಯಾಂಕ್ ಕಟ್ತಾ ಇದ್ದಾರೆ. ಅದ್ರ ಪಕ್ಕ ಇನ್ನೊಂದಿದೆ, ನೋಡ್ಬೋದು ಜಿಮ್ಮು, ವರ್ಕೌಟ್ ಮಾಡೋದು, ಆ ಕಡೆ ಆಟ ಆಡೋದು. ಇದು ಸಪ್ರೇಟಾಗೇ ಮಾಡಿಟ್ಟಿದ್ದಾರೆ, ಫಸ್ಟು ಚಿಕ್ಕ ಮಕ್ಕಳು ಆಟ ಆಡೋದತ್ರ ಹೋಗೋದ. ಸೌಂಡ್ ಜಾಸ್ತಿ ಬರ್ತಾ ಇರ್ಬೋದು. ಇದು ಮೇನ್ ರೋಡ್ಗೆ ಐತೆ ಪಾರ್ಕು, ಇದು ಶಿವಾಜಿ ಪಾರ್ಕ್ ಅಂತ. ಇದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ನೋಡ್ಬೋದು ಜಾರಬಂಡೆ. ಈ ಪಾರ್ಕ್ ಅಂತೂ ಸಖತ್ತಾಗಿದೆ. ಈ ಪಾರ್ಕ್ ಒಂದ್ಸರಿ ಒಂದು ವಿಸಿಟ್ ಮಾಡಿ ನೋಡ್ಬೋದು. ಒಂದು ಸಿಂಗಲ್ ಡ್ಯಾಮೇಜ್ ಇಲ್ಲ ಇಲ್ಲಿ, ಉಯ್ಯಾಲಲ್ಲೇ ಇಲ್ಲ, ಇದಿಲ್ಲ ಅಷ್ಟೇ. ಒಂದು ಸಿಂಗಲ್ ಯಾರು ಏನು ಕಿತ್ತಾಕಿಲ್ಲ, ಬರೀ ಉಯ್ಯಾಲೆ ಒಂದಿಲ್ಲ. ನೋಡ್ಬೋದು ಆ ಕಡೆ ಜಿಮ್ ಮಾಡೋದು, ಆ ಕಡೆಗೆ ಹೋಗೋಣ. ಆ ಕಡೆಗೆ ಹೋಗಿ ಸಿಗ್ತೀನಿ. ನೋಡ್ಬೋದು ಜಿಮ್ ಒಳಗಡೆ ಎಂಟ್ರಿ ಕೊಟ್ಟೆ. ಆ ಕಡೆ ನಿಂತ ಬೆಳೆಸ್ಕೊಂಡು ಇದೊಂದೇ ಎಂಟ್ರಿ ಇರೋದು ಜಿಮ್ಗೆ. ಇದು ಎನ್ ಆರ್ ಮಾಲ್ನ ಮೈಸೂರಲ್ಲಿರೋದು ಶಿವಾಜಿ ಪಾರ್ಕ್ ಅಂತ. ಓ, ಇದು ಮುರಿದಾಕ್ಬಿಟ್ಟಿದ್ದಾರೆ. ಇದು ಎಲ್ಲ ನೋಡ್ಬೋದು, ಬೇರೆ ಎಲ್ಲ ಚೆನ್ನಾಗಿದೆ. ಇದು ನಮ್ಮ ಕಾಲಲ್ಲಿ ಇದು ಮಾಡೋದು, ಕಡೆಲ್ಲ ನೋಡ್ಬೋದು ನೀವು. ಏನು ಚೆನ್ನಾಗಿಟ್ಟಿದ್ದಾರೆ ಅಂದರೆ, ಅಂದರೆ ಒಂದೊಂದು ಜನ ಇರಲ್ವಲ್ಲ ಸುಮ್ಮನೆ, ಅವ್ರು ಮಾತ್ರ ಆ ಥರ ಕೆಲಸ ಮಾಡೋದು. ಇನ್ನೆಲ್ಲ ಪಾರ್ಕ್ ಎಲ್ಲ ಸೂಪರಾಗಿದೆ, ಫುಲ್ ತೋರಿಸ್ತೀನಿ. ನೋಡ್ಬೋದು ನೀವು ಹೆಂಗಿದೆ ಪಾರ್ಕ್ ಅಂತ. ಪ್ಲ್ಯಾಂಟ್ಸ್ ಕಟ್ಟಿಂಗು ಎಲ್ಲ ಪಾರ್ಕಲ್ಲಿ ಇದೊಂದು ಕಾಮನ್ನು, ಪ್ಲ್ಯಾಂಟ್ಸ್ ಕಟ್ಟಿಂಗು, ಗ್ರಾಸ್ ಕಟ್ಟಿಂಗು. ಈ ಪಾರ್ಕ್ಸ್ ಮಾತ್ರ ಸಖತ್ತಾಗಿದೆ. ಆ ಕಡೆ ಆವಾಗಲೇ ಟೈಮ್ ಲ್ಯಾಪ್ಸಲ್ಲಿ ತೋರಿಸ್ದೆ ಅಲ್ವಾ, ಆ ಕಡೆ ಅದು ಕಬಡ್ಡಿ ಗ್ರೌಂಡ್ ಏನೋ ಇರಬೇಕು, ಆ ಕಡೆ ಕ್ರಿಕೆಟ್ ಆಡೋದು. ಫುಲ್ ಮಾತ್ರ ಈ ಪಾರ್ಕ್ ಮಾತ್ರ ಸೂಪರ್. ಚಿಕ್ಕ ಮಕ್ಕಳು ಆಟ ಆಡೋದೆ ಒಂದು ಸೈಡು, ದೊಡ್ಡವ್ರು ಆಟ ಆಡೋದೆ ಒಂದು ಸೈಡು. ಆವಾಗಲೇ ತೋರಿಸ್ದೆ ನಾನು ನಿಮಗೆ. ಹಾಂ, ಮತ್ತು ನೋಡ್ಬೋದು ಈ ಪಾರ್ಕ್ದು ಬ್ಯೂಟಿ. ಆ ಕಡೆ ಒಂದು ಕಟ್ಟೆ ಐತೆ, ಆ ಕಡೆ ಒಂದು ಕಟ್ಟೆ ಐತೆ. ಅಲ್ಲಿ ಫುಲ್ ದೇವ್ರದ್ದು ಇದಿರೋದು. ಅಲ್ಲಿ ನೋಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಪಾರ್ಕಲ್ಲಿ ಅಷ್ಟೇ, ಬಟ್ ಏನು ಸಖತ್ತಾಗಿದೆ ಅಂದರೆ ನೋಡ್ಬೋದು ನೀವು ಪಾರ್ಕ್ ಬ್ಯೂಟಿನ. ಇನ್ನು ಬೇರೆ ಪಾರ್ಕಲ್ಲಿ ನಾನು ವಿಸಿಟ್ ಮಾಡ್ದಂಗೆ ಈ ಥರ ಪಾರ್ಕ್ ಎಲ್ಲೂ ನಾನು ನೋಡೇ ಇಲ್ಲ. ಈ ಪಾರ್ಕೂ ಸಖತ್ತಾಗಿದೆ. ನೋಡ್ಬೋದು ಹೆಂಗಿದೆ, ಎಷ್ಟು ದೊಡ್ಡ ದೊಡ್ಡ ಮರ ಅಂತ. ನಿಮಗೇನಾದರೂ ಈ ಪಾರ್ಕ್ ಇಷ್ಟ ಆಗಿದ್ರೆ ಖಂಡಿತ ವಿಸಿಟ್ ಮಾಡಿ. ಇದರದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡ್ಬೋದು ಹೆಂಗಿದೆ ಪಾರ್ಕ್ ಅಂತ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಸಿಗೋಣ ಮುಂದಿನ ಪಾರ್ಕಲ್ಲಿ.